ಫ್ರೆಂಡ್ಸ್ ಇನ್ನೂವರಿಗೆ ನಿಮಗೆ ಇಂಟಿಮೇಷನ್ ಲೆಟರ್ ಮ್ಯಾಸೇಜ್ ಬಂದಿಲ್ವಾ ಅಥವಾ ನಿಮಗೆ ಇನ್ನೂವರಿಗೆ ಯಾವ ಥರದಂತಹ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಇವತ್ತು ನಾನು ಯಾವ ರೀತಿಯಾಗಿ ಇಂಟಿಮೇಷನ್ ಲೆಟರ್ ಮತ್ತು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಇದು ಜೆ ಎನ್ ಎಮ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಮೊದಲಿಗೆ ಜೆ ಎನ್ ಎಮ್ ನರ್ಸಿಂಗ್ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇಂಟಿಮೇಷನ್ ಲೆಟರನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ತೇನೆ ಸೊ ಮೊದಲಿಗೆ ನೀವು ಆಫೀಷಿಯಲ್ ವೆಬ್ಸೈಟಲ್ಲಿ ಈ ರೀತಿಯಾಗಿ ಹೋಗಬೇಕು ಸೊ ಆಫೀಷಿಯಲ್ ವೆಬ್ಸೈಟಿಗೆ ಹೋದಾಗ ನಿಮಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ನರ್ಸಿಂಗ್ ಶಾಲೆ ಖಾಸಗಿ ಶಾಲೆ ಹತ್ತು ಪರ್ಸೆಂಟ್ ಸರ್ಕಾರಿ ಕೋಟ ಅಂತಿದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಸೊ ಇಲ್ಲಿ ನಿಮಗೆ ಲಾಗಿನ್ ಪೇಜ್ ಅಂತ ಇದೆ ಸೊ ಈ ಒಂದು ಲಾಗಿನ್ ಪೇಜ್ ಇದೆಯಲ್ಲ ಸೊ ಅಲ್ಲಿ ಅದಕ್ಕೆ ನೀವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಸ್ಟೂಡೆಂಟ್ ಅಪ್ಲಿಕೇಶನ್ ನಂಬರ್ ಅಂತಿದೆ ಜೊತೆಗೆ ಡೇಟ್ ಆಫ್ ಬರ್ತ್ ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಕಂಟಿನ್ಯೂಸ್ ಆಗಿ ಕ್ಲಿಕ್ ಮಾಡಬೇಕಂದ್ರೆ ತಳಗಡೆ ಇದೀನ ಲಾಗಿನ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಈ ರೀತಿಯಾದಂಥ ಪೇಜನ್ನು ಓಪನ್ ಆಗುತ್ತೆ ಸೊ ಇಲ್ಲಿ ಏನಾಗಿದೆ ನಿಮಗೆ ಇಂಟಿಮೇಷನ್ ಲೆಟ್ರ್ ಡೌನ್ಲೋಡ್ ಅಂತ ಇದೆಯಲ್ಲ ಸೊ ಆ ಒಂದು ಡೌನ್ಲೋಡ್ ಇಂಟಿಮೇಷನ್ ಲೆಟ್ರಿಗೆ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೇನಾಗುತ್ತೆ ಲೆಟರ್ ಡೌನ್ಲೋಡ್ ಆಗುತ್ತೆ ಅದನ್ನು ಪ್ರಿಂಟ್ ತೆಗೆದುಕೊಂಡು ನೀವು ಕೌನ್ಸಿಲಿಂಗಿಗೆ ಹೋಗಬೇಕಾಗುತ್ತೆ ಓಕೆನಾ ಕೌನ್ಸಿಲಿಂಗಿಗೆ ಇಂಟಿಮೇಷನ್ ಲೆಟರ್ ವೆರಿ ಇಂಪಾರ್ಟೆಂಟ್ ಓಕೆ ಇದು ಜೆ ಎನ್ ಎಮ್ದವ್ರಿಗೆ ಸೊ ನೆಕ್ಸ್ಟು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಯಾವ ರೀತಿಯಾಗಿ ಇಂಟಿಮೇಷನ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೇಕು ಸೊ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು ಹೋದ್ಮೇಲೆ ಅಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಕೌನ್ಸಿಲಿಂಗ್ ಟೂ ತೌಸಂಡ್ ಟ್ವೆಂಟಿ ಒನ್ ಇಂಟಿಮೇಷನ್ ಲೆಟರ್ ಅಂತ ಇದೆಯಲ್ಲ ಸೊ ಇಲ್ಲಿ ನೀವು ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸೊ ಈ ರೀತಿಯಾದಂಥ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಏನಿದೆ ನಿಮಗೆ ಸ್ಟೂಡೆಂಟ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ ಜೊತೆಗೆ ಡೇಟ್ ಆಫ್ ಬರ್ತ್ ಅಂತ ಇದೆ ಸೊ ಅಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ನೀವು ಫಿಲ್ ಮಾಡಿ ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿದಾಗ ಏನಾಗುತ್ತೆ ಸೇಮ್ ಇದೇ ಥರನಾಗಿ ಸೊ ಇಂಟಿಮೇಷನ್ ಲೆಟರ್ ಅಂತ ಡೌನ್ಲೋಡ್ ಇಂಟಿಮೇಷನ್ ಲೆಟರ್ ಅಂತ ಇದೆಯಲ್ಲ ಸೊ ಅಲ್ಲಿಗೆ ಏನಾಗುತ್ತೆ ಆ ಲೆಟರ್ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ಕೌನ್ಸ್ಲಿಂಗಿಗೆ ಹೋಗಬೇಕಾಗುತ್ತೆ ಓಕೆನಾ ಸೊ ಇದೊಂದಿಷ್ಟು ಇಂಟಿಮೇಷನ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಥ್ಯಾಂಕ್ ಯು